ಬಾರವಾಡ ಗ್ರಾಮ ಪ್ರದೇಶದಲ್ಲಿ ಎರಡು ಅಣೆಕಟ್ಟುಗಳ ಅಡಿಯಲ್ಲಿ ನದಿ ಜಲಾನಯನ ಪ್ರದೇಶದಲ್ಲಿ ತ್ವರಿತ ಏರಿಕೆ ಡಿಎಸ್ಪಿಯಲಿಗಾರ್ ಪರಿಶೀಲನೆ ಕಳೆದ ಎಂಟು ದಿನಗಳಿಂದ ಕುನ್ನೂರು ಪ್ರದೇಶ ಮತ್ತು ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ದೂದಗಂಗಾ ಮತ್ತು ವೇದಾಗಂಗಾ ಗಂಗಾ ಜಲಾನಯನ ಪ್ರದೇಶಗಳು ವೇಗವಾಗಿ ಹೆಚ್ಚಿವೆ ಇದರಿಂದ ಕುನ್ನೂರು ಬಾರವಾಡ ಮತ್ತು ಕುನ್ನೂರು ಭೋಜ್ ಅಣೆಕಟ್ಟುಗಳು ಸಂಪೂರ್ಣ ಮುಳುಗಡೆಯಾಗಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿದೆ ಸೇತುವೆ ಮೇಲಿನ ಸಂಚಾರ ಬಂದ್ ಮಾಡಲಾಗಿದ್ದು ನಾಗರಿಕರಿಗೆ ಎಚ್ಚರಿಕೆ ನೀಡಲಾಗಿದೆ ನದಿಯ ಬಳಿ ಯಾರು ಹೋಗಬಾರದು ಎಂದು ಗ್ರಾಮ ಪಂಚಾಯಿತಿ ಮನವಿ ಮಾಡಿದೆ ಹಾಗೆಯೇ ಕುದಿಸಿದ ನೀರನ್ನು ಕುಡಿಯಿರಿ ನಿಮ್ಮ ಆವರಣವನ್ನು ಸ್ವಚ್ಛವಾಗಿಡಿ ನಾಗರಿಕರು ಯಾವುದೇ ಸಮಸ್ಯೆ ಇದ್ದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯನ್ನು ಸಂಪರ್ಕಿಸಬೇಕು ಚಿಕ್ಕೋಡಿ ಡಿಎಸ್ಪಿ ಬಸವರಾಜ ಎಳಿಗಾರ ನಿಪ್ಪಣಿ ಗ್ರಾಮಾಂತರ ಪೊಲೀಸ್ ಪಿಎಸ್ಐ ಅನಿಲ್ ಕುಮಾರ್ ಕುಂಬಾರ ಸಂಜಯ ಕಾಡಗೌಡರ್ ಸೇತುವೆ ಪರಿಶೀಲನೆ ನಡೆಸಿದರು ಪ್ರವಾಹ ಎದುರಿಸಲು ಆಡಳಿತ ಸಿದ್ಧವಾಗಿದೆ ಯಾರು ಭಯಪಡಬೇಡಿ ಎಂದು ಮನವಿ ಮಾಡಿದರು ಸಮಸ್ಯೆ ಉಂಟಾದಲ್ಲಿ ತಾಲೂಕು ಆಡಳಿತದಿಂದ ನೇಮಕಗೊಂಡ ನೋಡಲ್ ಅಧಿಕಾರಿಗಳನ್ನು ಸಂಪರ್ಕಿಸುವಂತೆಯೂ ಸೂಚಿಸಲಾಯಿತು